ದಿನಾಂಕ 9/7/2022 ಬೆಳಗ್ಗೆ 6:30 ಸಮಯದಲ್ಲಿ ನಿರಳಕುಪ್ಪೆ ತಿಮ್ಮಸಿಟ್ಟರ ಮನೆಗೆ ಆನೆ ದಾಳಿ ಮಾಡಿ ಮನೆ ಕೆಡವಿ ಜೊತೆಗೆ ಕೊಟ್ಟಿಗೆಯಲ್ಲಿದ್ದ ಆಡುಗಳಿಗೆ ತೀವ್ರ ಗಾಯಗೊಂಡಿದ್ದು ಸೂಕ್ತ ಪರಿಹಾರಕ್ಕಾಗಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಪುಷ್ಪಲತಾ ಹಾಗೂ ಡಾಕ್ಟರ್ ಗಣಪತಿ ರವರು ಅರಣ್ಯ ಇಲಾಖೆಯನ್ನು ಒತ್ತಾಯಿಸಿ ಜೊತೆಗೆ ಆನೆ ಹಾವಳಿ ತಡೆಗಟ್ಟಲು ಕ್ರಮ ಕೈಗೊಳ್ಳುವಂತೆ ಕೋರಿದ್ದಾರೆ ಬಿಜೆಪಿ ರಾಷ್ಟ್ರೀಯ ಕಾರ್ಯದರ್ಶಿ ಹಾಗೂ ಮಾಜಿ ಮಂತ್ರಿಗಳು ಆದ ಶ್ರೀ ಕೈಲಾಸ್ ವಿಜಯವರ್ಗಿರವರು ಹುಣಸೂರಿಗೆ ಭೇಟಿ ನೀಡಿದರು ಅವರಿಗೆ ಹುಣಸೂರು ಬಿಜೆಪಿ ಪ್ರಮುಖ ಕಾರ್ಯಕರ್ತರು ಸ್ವಾಗತಿಸಿ ಸನ್ಮಾನಿಸಿದರು ಹಾಗೂ ಹುಣಸೂರಿನ ಶಾಸಕರಾದ ಎಚ್ಪಿ ಮಂಜುನಾಥ್ ರವರು ಭೇಟಿ ಮಾಡಿ ಮಾತನಾಡಿದರು ಸರ್ಕಾರದಿಂದ ಸಿಗುವ ಮೂಲಭೂತ ಸೌಲಭ್ಯವನ್ನು ರೈತರು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಪಿರಿಯ ಪಟ್ಟಣ ಶಾಸಕರಾದ ಕೆ ಮಹಾದೇವರವರು ತಿಳಿಸಿದರು ಪಟ್ಟಣದ ಕನ್ನಂಬಾಡಿ ಅಮ್ಮನವರ ದೇವಸ್ಥಾನದ ಮುಂಭಾಗ ಕೃಷಿ ಇಲಾಖೆ ಆಯೋಜಿಸಿ ಸಮಗ್ರ ಕೃಷಿ ಅಭಿಯಾನದ ರಥಕ್ಕೆ ಚಾಲನೆ ನೀಡಿ ಮಾತನಾಡಿದರು ಸರ್ಕಾರದಿಂದ ರೈತರಿಗೆ ಕಾಲಕ್ಕೆ ತಕ್ಕಂತೆ ಅನೇಕ ಯೋಜನೆಗಳನ್ನು ಜಾರಿ ತಂದಿದ್ದು ರೈತರು ಕೃಷಿ ಇಲಾಖೆ ಪಶು ಇಲಾಖೆ ಮೈಮುಲ್ ಇನ್ನು ಅನೇಕ ಇಲಾಖೆಗಳಲ್ಲಿ ಜಾರಿಯಾಗುವ ಮೂಲಭೂತ ಸೌಲಭ್ಯವನ್ನು ಹೆಚ್ಚು ಹೆಚ್ಚು ಸದ್ಬಳಕೆ ಮಾಡಿಕೊಳ್ಳಲು ತಿಳಿಸಿದರು ಇದೇ ಸಂದರ್ಭದಲ್ಲಿ ಮುಂಗಾರು ರೈತರ ಬೆಳೆ ಸಮೀಕ್ಷೆ ಭಿತ್ತಿ ಪತ್ರವನ್ನು ಬಿಡುಗಡೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಚಂದ್ರಮೌಳಿರವರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಯಾದ ಕೃಷ್ಣಕುಮಾರ್ ಕೃಷಿ ಇಲಾಖೆ ಅಧಿಕಾರಿ ಪ್ರಸಾದ್ ಮತ್ತು ಮಹೇಶ್ ತಾಲೂಕು ಜೆಡಿಎಸ್ ಅಧ್ಯಕ್ಷರಾದ ಅಣ್ಣೆ ಶೆಟ್ಟಿ ಎಂಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ರವಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಎಟಿ ರಂಗಸ್ವಾಮಿ ಪುರಸಭಾಧ್ಯಕ್ಷ ಕೆ ಮಹೇಶ್ ತಾಲೂಕು ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಸ್ವಾಮಿಗೌಡ ಮಹಾದೇವ್ ಮತ್ತಿತರರು ಹಾಜರಿದ್ದರು ಅದು ಮುಂಗಾರು ಮಳೆ ಬಹಳ ಚುರುಕಾಗಿರೋದ್ರಿಂದ ಈ ಒಂದು ಬಿತ್ತನೆ ಬೀಜಗಳನ್ನು ನಮ್ಮ ರೈತರು ಮನೆ ಬಾಗಿಲು ರೈತರು ತಲುಪಿಸ್ಕೊಳ್ಬೋದು ಸೂಕ್ತ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೀನಿ ಯಾರು ಮನೆಯೂ ಮಾಡ್ತಾರೆ ಅದನ್ನು ರೈತರು ಮನೆ ಬಾಗಿಲಿಗೆ ಹೋಗಿ ಅಂತಕ್ಕಂಥ ಕೆಲಸ ಅಥವಾ ಕಚೇರಿಯಲ್ಲಿ ಏನು ಬೆಳಿಗ್ಗೆಯಿಂದ ಸಂಜೆವರೆಗೆ ಅಧಿಕಾರಿಗಳಿರ್ತಾರೆ ಆ ಸಂದರ್ಭದಲ್ಲಿ ರೈತರ ಬಗ್ಗೆ ಸಹ ಬಿತ್ತನೆ ವಿತರಣೆಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು ಮತ್ತು ರೈತರಿಗೆ ಯಾವುದೇ ಸಮಸ್ಯೆಗಳು ಬಾಧಾಗಿ ನೋಡ್ಕೋಬೇಕು ಅಂತಕ್ಕಂಥ ನಿರ್ದೇಶನವನ್ನು ಕೊಡ್ತಾ ಈ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ರೈತ ಮುಖಂಡಗಳಿಗೆ ಮತ್ತು ಸಾರ್ವಜನಿಕರಿಗೆ ನನ್ನ ಇಲಾಖೆ ತಾಲೂಕಿನ ಎಲ್ಲ ವಿವಿಧ ಇಲಾಖೆ ಅಧಿಕಾರಿಗಳಿಗೆ ಮಾತಿಗೆ ರೈತರು ಉಪಯೋಗಿಸ್ತಕ್ಕಂಥ
ಎಲ್ಲ ಸಾಮಗ್ರಿಗಳನ್ನ ರೈತರ ಮನೆ ಬಾಗಿಲಿಗೆ ತಲುಪಿಸತಕ್ಕಂತ ಈ ಒಂದು ಯೋಜನೆ ಬಹಳ ಯಶಸ್ವಿಯಾದಂತಹ ಒಂದು ಕಾರ್ಯಕ್ರಮ. ಈ ಯೋಜನೆಯನ್ನ ನಮ್ಮ ತಾಲೂಕಿನ ರೈತರು ಸದ್ಬಳಕೆ ಮಾಡ್ಕೋಬೇಕು. ಮತ್ತೆ ಯಾವುದಾದ್ರೂ ಈ ಇಲಾಖೆಗಳಿಂದ ಲೋಪ ದೋಷಗಳಿದ್ರೆ ನೇರವಾಗಿ ನನಗೆ ಫೋನ್ ಮಾಡಿದ್ರೆ ಆ ಲೋಪ ದೋಷಗಳನ್ನ ಸರಿಪಡಿಸಲಿಕ್ಕೂ ಸಾಧ್ಯ ಆಗ್ತದೆ. ನೀವು ಮೌನ ವಹಿಸಿದ್ರೆ ನಮಗೆ ಗೊತ್ತಾಗಲಿಲ್ಲ. ನಾವು ಸರ್ಕಾರಿ ಕಾರ್ಯಕ್ರಮ ಬಂದು ಉದ್ಘಾಟನೆ ಮಾಡಿ ಹೋಗ್ತಾ ಇದ್ದೀವಿ. ಆದರೆ ಸರ್ಕಾರಿ ಕಾರ್ಯಕ್ರಮ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ರೈತರ ಮನೆ ಬಾಗಿಲಿಗೆ ಏನೇನು ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಮತ್ತು ಪಶುಸಂಗೋಪನಾ ಇಲಾಖೆ ಮತ್ತು ಸಿರಿಕಲ್ಚರ್ ಇಲಾಖೆ ಎಲ್ಲ ವಿವಿಧ ಇಲಾಖೆಗಳನ್ನು ಒಳಗೊಂಡಿರ್ತಕ್ಕಂಥ ಈ ಕಾರ್ಯಕ್ರಮ ನಮ್ಮ ರೈತರು ಕೃಷಿಯನ್ನು ಹೇಗೆ ಅವಲಂಬನೆ ಮಾಡಿಕೊಂಡಿದ್ದಾರೆ ಹಾಗೆ ತೋಟಗಾರಿಕೆ ಇಲಾಖೆಯಲ್ಲೂ ಹೆಚ್ಚು ಆಸಕ್ತಿಯನ್ನು ವಹಿಸಿ ಬೆಳೆಯನ್ನು ಬೆಳೆಯಬೇಕು ಮತ್ತು ಪಶುಸಂಗೋಪನಾ